ಇಸ್ಲಾಂ ವಾಹಿನಿ ವೀಕ್ಷಕರಿಗೆಲ್ಲ ಬೆಳಗಿನ ಜಾವದ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸದ್ಯಕ್ಕೆ ಅಂದರೆ ನಿನ್ನೆ 6 ಜನವರಿ 2023 ಚೀನಾದಲ್ಲಿ ಮತ್ತೆ ಕೊರೋನಾ ಆರ್ಭಟ ಜಾಸ್ತಿಯಾಗಿದೆ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸ್ಥಳ ಸಿಗ್ತಾ ಇಲ್ಲ, ಇಂಥ ಒಂದು ವ್ಯವಸ್ಥೆ ಚೀನಾದಲ್ಲಿ ಕಂಡು ಬರ್ತಾ ಇದೆ. ಕೊನೆಗೂ ಕೊರೋನಾ ಚೀನಾ ದೇಶವನ್ನು ಬಿಡುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಆದಾಗ್ಯೂ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ತುಂಬ ಸೂಕ್ತ. ಕಾರಣ ಇಷ್ಟೇ, ಚೀನಾ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲು ಸಾರ್ವಜನಿಕರಿಗೆ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದೆ. ಆದಾಗ್ಯೂ ಕೂಡ ಪದೇ ಪದೇ ದಿನದಿಂದ ದಿನಕ್ಕೆ ಈ ಕೊರೋನಾ ವೈರಸ್ B7 ಅನ್ನುವಂಥ ಒಂದು ತಳಿ ಜಾಸ್ತಿ ಆಗ್ತಾ ಇದೆ, ಮಾರಕವಾಗ್ತಾ ಇದೆ. ಒಂದು ಉದಾಹರಣೆ ಆಗ್ತದೆ, ಮುರುಘಾಮಠದ ಸ್ವಾಮೀಜಿಗೆ ಮತ್ತೊಂದು ಬಿಗ್ ಶಾಕ್. ಜಮೀನು ಮಾರಾಟ ಆರೋಪದಲ್ಲಿ ಬಾಡಿ ವಾರಂಟ್ ಜಾರಿ. ಬೆಂಗಳೂರು ಮಠಕ್ಕೆ ಸೇರಿದ್ದ ಜಮೀನನ್ನು ಅಕ್ರಮ ಮಾರಾಟ ಆರೋಪದ ಮೇಲೆ ಪೀಠಾಧಿಪತಿ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಬೆಂಗಳೂರಿನ 4ನೇ ಹೆಚ್ಚುವರಿ ACMM ನ್ಯಾಯಾಲಯವು ಬಾಡಿ ವಾರಂಟ್ ಜಾರಿ ಮಾಡಿದೆ. ಸದ್ಯ ಮುರುಘಾ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಅವರನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಬಂಧನದಲ್ಲಿ ಇಡಲಾಗಿದೆ. ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಪತ್ತೆ. ತನಿಖೆಗೆ ಸಿದ್ದರಾಮಯ್ಯ ಆಗ್ರಹ. ವಿಧಾನಸೌಧಕ್ಕೆ ಹೋಗಿದ್ದ ಎಂಜಿನಿಯರ್ ಒಬ್ಬರ ಬ್ಯಾಗ್ನಲ್ಲಿ 10 ಲಕ್ಷ ಪತ್ತೆಯಾಗಿದೆ. ವರ್ಗಾವಣೆ ಅಥವಾ ಬೇರೆ ಯಾವುದಾದರೂ ಕೆಲಸ ಮಾಡಿಸಿಕೊಳ್ಳಲು ಮಂತ್ರಿ ಅಥವಾ ಮುಖ್ಯಮಂತ್ರಿಗೆ ನೀಡಲು ಅದನ್ನು ತಂದಿರಬಹುದೆಂದು ಅನುಮಾನವಾಗಿದೆ. ಈ ಕುರಿತು ಸಿದ್ದರಾಮಯ್ಯನವರು ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ಮತ್ತೊರ್ವ ಜೈನ ಸನ್ಯಾಸಿ ನಿಧನ. ಶ್ರೀ ಸಮ್ಮದ ಶಿಖರಜಿಯನ್ನ ಪ್ರವಾಸಿ ಸ್ಥಳವಾಗಿ ಘೋಷಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ಧ ಸಲ್ಲೇಖನ ವೃತ್ತ ಕೈಗೊಂಡಿದ್ದ ಜೈನ ಸನ್ಯಾಸಿ ಸಮರ್ಥ ಸಾಗರಿ 74 ಮೃತಪಟ್ಟಿದ್ದಾರೆ. $30 ಲಕ್ಷದ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಬರ್ತಾನೆ ಹಾಲು ಮಾರೋಕೆ. ಇಂಟರ್ನೆಟ್ ಒಂದು ಅಚ್ಚರಿಯ ಜಗತ್ತು. ಹಲವಾರು ಚಿತ್ರ ವಿಚಿತ್ರ ವಿಷಯಗಳು ಇಲ್ಲಿ ಆಗಾಗ ವೈರಲ್ ಆಗ್ತಾನೆ ಇರ್ತವೆ. ಸಾಮಾನ್ಯಕ್ಕಿಂತ ಅಸಾಮಾನ್ಯವೆನಿಸಿದಂತಹ ವಿಚಾರಗಳು ಜನರ ಗಮನ ಸೆಳೆಯುತ್ತವೆ. ಸದ್ಯ ಇಂಟರ್ನೆಟ್ ನಲ್ಲಿ ವೈರಲ್ ಆಗ್ತಿರುವುದು ಯುವಕನೋರ್ವ ಹಾರ್ಲೆ ಡೇವಿಡ್ಸನ್ ಬೈಕ್ ನಲ್ಲಿ ಹಾಲು ಮಾರುತ್ತಿರುವಂತಹ ವಿಡಿಯೋ. ಈ ಹಾರ್ಲೆ ಡೇವಿಡ್ಸನ್ ಬೈಕ್ನ ಬೆಲೆ 30 ಲಕ್ಷ.